ಸೊ ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ರೂಪ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ಲಾಸ್ಟ್ ಚೆಕಪ್ ಇರುತ್ತೆ, ಸೊ 9 ಮಂತ್ಸ್ನ ಲಾಸ್ಟ್ ಚೆಕಪ್ ಇರುತ್ತೆ. ಸೊ ಹಾಸ್ಪಿಟಲ್ಗೆ ಹೊರಡ್ತಿದ್ದೀನಿ. ಸೊ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೀನಲ್ಲ, ಯಾಕೆ ಅಂತ ನೀವು ಅನ್ಕೋಬಹುದು. ಸೊ ಅದನ್ನು ಕೂಡ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್ ಇವಾಗ ಹೊರಡೋಣ. ನಾನು ರೆಡಿಯಾಗಿ ಹಾಗೇನೆ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಮೈಸೂರಿಗೆ ಹೊರಟ್ವಿ. ನಾವು ಇರೋದು ಮಂಡ್ಯದಲ್ಲಿ, ಆದ್ರೂ ನಾವು ಮೈಸೂರಲ್ಲಿ ಹಾಸ್ಪಿಟಲ್ಗೆ ತೋರಿಸಿದ್ದು. ಸೊ ಯಾವ ಹಾಸ್ಪಿಟಲ್ ಅಂತ ನನಗೆ ತಿಳಿಸ್ತೀನಿ. ಅದ್ರ ಜೊತೆಗೆ ಒಂಟಿ ಕಪ್ಪಲ್ ನೋಡಿ, ಮೈಸೂರಲ್ಲಿ ಶನಿವಾರ ಆಗಿದ್ದರಿಂದ ತುಂಬಾ ರಶ್ ಇತ್ತು ಅಲ್ಲಿ. 3 ಮಂತ್ಸ್ ಲಾಸ್ಟ್ ಚೆಕಪ್ ಆಗಿತ್ತು. ಇನ್ನು ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಮಾಡೋದಾಗಿತ್ತು. ಸೊ ಸೀಜರ್ ಇನ್ನು ನಾರ್ಮಲ್ ಅಂತ ವೇಟ್ ಮಾಡ್ತಿದ್ವಿ. ಸೊ ಯಾವುದಾಗುತ್ತೆ ಅದು ತುಂಬ ಟೆನ್ಷನ್ ಎಲ್ಲ ಇದೆ ಇವಾಗಲೂ. ಸೊ ನಾವು ತೋರಿಸಿದಂಥ ಹಾಸ್ಪಿಟಲ್ ಬಂದು ಮದರೋಡ್ ಹಾಸ್ಪಿಟಲ್, ಮೈಸೂರಲ್ಲಿದೆ ನಿಮಗೆ. ಇದು ಬಂದು ಯಾದವಗಿರಿಯಲ್ಲಿದೆ ನಿಮ್ಮ ಮೈಸೂರಲ್ಲಿ. ಸೊ ಅಲ್ಲಿಗೆ ಹೋದ್ಮೇಲೆ ಸೊ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮೇಡಮ್ ಕೂಡ ಕನ್ಸಲ್ಟೇಷನ್ ಮಾಡಿಕೊಂಡು ನಾವು ನೆಕ್ಸ್ಟು ಸೊ ಪ್ರೋಗ್ರಾಮ್ಗೆ ಅರೇಂಜ್ ಮಾಡಿದ್ವಿ. ಸೊ ಹಾಸ್ಪಿಟಲ್ ಸೈಡ್ ಕಡೆಯಿಂದನೂ ಕೂಡ ಸೀಮಂತನ ಅರೇಂಜ್ ಮಾಡಿದರು. ಈ ಸಲ ಸ್ವಲ್ಪ ಟ್ರೆಡಿಷನಲ್ ಆಗಿ ಅರೇಂಜ್ ಮಾಡಿದರು. ಪ್ರತಿ ವರ್ಷನೂ ಅಂದರೆ ಪ್ರತಿ ಒಂದು ಬ್ಯಾಚು ಕೂಡ ಇವ್ರು ಮಾಡ್ತಾರೆ ಅಂತೆ. ಸೊ ಈ ಸಲ ಟ್ರೆಡಿಷನಲ್ ಮಾಡೋಣ ಅಂಥೇಳಿ ಅವ್ರು ಕೂಡ ಟ್ರೆಡಿಷನಲ್ ಆಗಿ ರೆಡಿಯಾಗಿ ಬನ್ನಿ ಅಂತ ಕೂಡ ಇನ್ವೈಟ್ ಮಾಡಿದರು ನಮ್ಮನ್ನು. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹಾಸ್ಪಿಟಲ್ ಕಡೆಯಿಂದ ಸೀಮಂತ ಮಾಡುವಂಥ ಪ್ರೋಗ್ರಾಮ್ ಎಲ್ಲ ಹೇಗಿರುತ್ತೆ ಅಂತ ಕಾತರದಿಂದ ಕಾಯ್ತೀವಿ. ಸೊ ನಾವಿಬ್ರು ಕೂಡ ಟ್ರೆಡಿಷನ್ ಆಗಿ ರೆಡಿಯಾಗಿದ್ವಿ. ನಾನು ಸ್ಯಾರಿ ಹಾಕಿದ್ದೆ, ಅವರು ಜುಬ್ಬ ಮತ್ತು ಪೈಜಾಮ ಹಾಕಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಕೂಡ ಅವರು ಸರ್ವ್ ಮಾಡಿದ್ರು. ಹೀಗೆ ನೋಡೋಣ ಎಷ್ಟು ಕ್ಯೂರಿಯಾಸಿಟಿ ಇದೆ ಅಂತ. ಮನೇಲಿ ಮಾಡೋದಕ್ಕೂ ಹಾಸ್ಪಿಟಲ್ ಕಡೆಯಿಂದ ಮಾಡೋದಕ್ಕೂ ಏನೇನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ. ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ಪ್ರೆಗ್ನೆನ್ಸಿಲಿ ಹೇಗೆ ಕೇರ್ ಆಗಿರಬೇಕು, ಪ್ರೆಗ್ನೆನ್ಸಿಲಿ ಯೋಗ ಎಲ್ಲ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ನ ನಿಮಗೆ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆಗೆ ನೆಕ್ಸ್ಟ್ ಮದರ್ ಹಾಸ್ಪಿಟಲ್ ಬಗ್ಗೆ ಡಾಕ್ಟರ್ ಕೂಡ ನಮ್ಮ ಬಗ್ಗೆ ಎಲ್ಲ ಮಾತಾಡಿ ವಿಶ್ ಕೂಡ ಮಾಡಿದ್ದಾರೆ. ನಂತರ ಪ್ರತಿಯೊಂದು ಪೇರ್ಗೂ ಕೂಡ ಇನ್ವೈಟ್ ಮಾಡಿ ಚೇರ್ ಮೇಲೆ ವೈಫ್ನ ಕೂರಿಸಿ ಹಸ್ಬೆಂಡ್ ಕೈಲಿ ಅರಿಶಿನ ಕುಂಕುಮ ನಾವು ಹೇಗೆಲ್ಲ ಟ್ರೆಡಿಷನಲ್ ಆಗಿ ಮಾಡ್ತೀವೋ ಅವರು ಕೂಡ ಹಾಗೇ ಇದನ್ನು ರೀತಿಯಾಗಿ ಮಾಡಿದ್ರು. ದರ್ ಟು ಬಿ ಮಾಮ್ ಅಂತ ಹೇಳಿ ಅವ್ರಿಗೆ ಟ್ಯಾಗ್ ಹಾಕಿ ಅದ್ರ ಜೊತೆಗೆ ಕಿರೀಟ್ ಹಾಕಿ ಕೂಡ ವಿಶ್ ಮಾಡಿದ್ರು. ಒಂದೆರಡು ಅವ್ರ ಬಗ್ಗೆ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು. ಇದಂತೂ ಯುನೀಕ್ ಆಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದೊಂದು ಒಳ್ಳೆ ಅವಕಾಶ, ಹೆಂಡತಿ ಬಗ್ಗೆ ಗಂಡನ ಬಗ್ಗೆ ಮಾತಾಡೋಕ್ಕೆ ಒಂದೊಳ್ಳೆ ವೇದಿಕೆ ಅಂತ ಅನ್ನಿಸ್ತು. ಅಷ್ಟು ಖುಷಿ ಆಯಿತು ಇಬ್ಬರು ಮಾತಾಡಿದ್ದು. ಹಾಗೆ ಅಲ್ಲಿ ಬರುವಂಥ ಪ್ರತಿಯೊಬ್ಬರು ಕಪಲ್ಸ್ ಕೂಡ ಪ್ರತಿಯೊಬ್ಬರೂ ಕೂಡ ಹೀಗೇರಿ ಮಾಡಿ ಎಲ್ಲರೂ ಕೂಡ ಖುಷಿಯಾಗಿದ್ದರು. ಎಲ್ಲರೂ ಕೂಡ ಖುಷಿಪಟ್ಟರು ಕೂಡ. ಅದು ನಮಗಂತೂ ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ನಲ್ಲ, ಪ್ರತಿಯೊಬ್ಬರು ಕೂಡ ಹಾಗೆ ಮಾಡಿ. ನಾವು ಸೊ ನೆಕ್ಸ್ಟ್ ನಮ್ಮ ಟರ್ನ್ ಕೂಡ ಬಂತು. ಸೊ ನಾವು ವೆಯ್ಟ್ ಮಾಡ್ತಿದ್ವಿ, ಚೆಕಪ್ ಎಲ್ಲ ಮುಗಿಸ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಸೊ ನಮಗೂ ಕೂಡ ಸೇಮ್ ಹಾಗೆ ರೀತಿಯಾಗಿ ನೋಡಿ ಕೂರಿಸಿ. ನನಗೆ ನಿಜವಾಗ್ಲೂ ಸೆಕೆಂಡ್ ಟೈಮು ನಾನು ಈ ರೀತಿ ಸೀಮಂತ ಮಾಡಿಸ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸೇಮ್ ಟ್ರೆಡಿಷನಲ್ ಆಗಿರೋದ್ರಿಂದ ಮನೇಲೇ ಮಾಡ್ತಿದ್ದೀವೇನೋ, ಫ್ಯಾಮಿಲಿ ಎಲ್ಲ ಸೇರಿದ್ದಾರೇನೋ ಅನ್ನೋಷ್ಟು ಖುಷಿ ಕೊಡ್ತಾ ಇತ್ತು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಅವರು ಅರೇಂಜ್ ಮಾಡಿದ್ದರು. ನಿಜವಾಗ್ಲೂ ತುಂಬಾ ಟ್ರೆಡಿಷ್ನಲ್ ಆಗಿ ತುಂಬ ಚೆನ್ನಾಗಿತ್ತು ಅನ್ಬೋದು. ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ಯೂನಿಕ್ ಆಗಿ ಐಡಿಯಾನ ಉಪಯೋಗಿಸಿದ್ದಾರೆ. ಆ್ಯಂಡ್ ಪ್ರತಿ ಸಲನೂ ಇವರು ನಾರ್ಮಲ್ ಆಗಿ ಮಾಡ್ತಿದ್ರಂತೆ. ಈ ಸಲ ಮಾತ್ರ ಟ್ರೆಡಿಷನಲ್ ಆಗಿ ಮಾಡಿದ್ದರು. ಚೆನ್ನಾಗಿತ್ತು ಅಂದರೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹಾಸ್ಪಿಟಲ್ ಮಾಡೋದ್ರಿಂದ ಒಳ್ಳೆ ಫ್ಯಾಮಿಲಿ ಥರನೇ, ಅವರು ಫುಲ್ ವೆದರ್ ಎಲ್ಲ ಫ್ಯಾಮಿಲಿ ಥರನೇ ಇರೋ ಥರ ಆಯಿತು. ಹೊಸದಷ್ಟು ಹೊಸ ಜೋಡಿ ಪರಿಚಯ ಕೂಡ ಆಯಿತು ನಮಗೆ. ಹೀಗೆ ಜೊತೆಯಲ್ಲಿದ್ದು ಎಲ್ಲ ಮಾಡಿದ್ವಿ. ಟು ಬಿ ಮಾಮ್ ಟ್ಯಾಗ್ ಲೈನ್ ಅಂತೂ ಹೊಸಮ್ ಆಗಿತ್ತು. ಸೊ ಸೆಕೆಂಡ್ ಟೈಮ್ ನಾನೇ ಟ್ಯಾಗ್ ಲೈನ್ ಹಾಕ್ಕೋತಾ ಇರೋದು. ಆ್ಯಂಡ್ ಖುಷಿ ಕೊಡುತ್ತೆ ಈ ರೀತಿಯಾಗಿ ಎಲ್ಲ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಖುಷಿ. ಒಂದು ಕಡೆ ಡೆಲಿವರಿ ಡೇಟ್ ಕೂಡ ಫಿಕ್ಸ್ ಆಯಿತು. ಸೊ ಹಾಗಾಗಿ ಎಲ್ಲನೂ ಒಂಥರ ಖುಷಿಯಾದ ವಿಚಾರ. ನನ್ನ ಮಗು ನೋಡ್ತೀನಿ ಏನೋ ಖುಷಿ. ಒಂದು ಕಡೆ ಇದ್ದರೆ ಒಂದು ಕಡೆ ಈ ರೀತಿ ಇತ್ತು ಸೀಮಂತ, ಇನ್ನೊಂದು ಕಡೆ ಎಲ್ಲ ಕೂಡ ಖುಷಿ ಅನ್ನಿಸ್ತಾ ಇತ್ತು. ಸೊ ಅವ್ರಿಗೆ ಒಂದು ಪಿನ್ ಕೂಡ ಹಾಕ್ಕೊಟ್ರು. ಅವ್ರಿಗೆ ಸ್ಮೈಲಿ ಪಿನ್ ಕೂಡ ಇದೆ, ಅದನ್ನು ಕೂಡ ಪಿನ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ನೋಡಿ, ಎಲ್ಲರೂ ಕೂಡ ಆ ಬ್ಯಾಚ್ 8 ಆ್ಯಂಡ್ 9 ಮಂತ್ಸಲ್ಲಿರೋರಂಥ ಎಲ್ಲರೂ ಕರೆದು ಒಟ್ಟಿಗೆ ಇನ್ವೈಟ್ ಮಾಡಿ ಪ್ರೋಗ್ರಾಮ್ ಮಾಡಿದ್ದಾರೆ. ಇಲ್ಲಿಗೆ ಎಲ್ಲರೂ ಇದ್ದೀವಿ ನೋಡಿ, ಎಲ್ಲರೂ ನಿಂತ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ವಿಶ್ ಮಾಡಿ ಎಲ್ಲರೂ ಕೂಡ ಒಂದು ಕೇಕ್ ಕೂಡ ಸೆಲೆಬ್ರೇಷನ್ ಮಾಡಿದ್ರು. ಕೇಕ್ ಮದರ್ ಹಾಸ್ಪಿಟಲ್ ಕಡೆಯಿಂದನೂ ಕೇಕ್ ಕೂಡ ಕಟ್ ಮಾಡಿ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಸೇರಿ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಕಟಿಂಗ್ ಎಲ್ಲ ಆದಮೇಲೆ ಒಂದಷ್ಟು ಫನ್ ಆ್ಯಕ್ಟಿವಿಟೀಸ್ ಕೂಡ ಇಟ್ಕೊಂಡಿದ್ದವು. ಅಂದರೆ ಫನ್ ಗೇಮ್ಸ್ ಕೂಡ ಆಡ್ಸೋಣ ಅಂತ ಹೇಳಿ ಪ್ರತಿ ಕಪಲ್ಸ್ಗೂ ಕೂಡ.
ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ನೋಡೋಣ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನಾವು ವೇಟ್ ಮಾಡ್ತಿದ್ವಿ. ನಾವು ಕೂಡ ಕಪಲ್ಗೆ ಮಾಡಿಸಿದ್ವಿ. ನಾನು ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಆ ವೀಡಿಯೋನ. ಸೊ ಅವ್ರಿಗೆ ನಾವು ಆಡಿಸಿದ್ವಿ ಕಪಲ್ಸ್ಗೆ. ಇಲ್ಲಿ ನಮಗೆ ಕೂಡ ಗೇಮ್ ಇಟ್ಟಿದ್ದಾರೆ ಅಂದರೆ ಖುಷಿಯಾಗದೇ ಇರತ್ತಾ. ಸೊ ಫಸ್ಟ್ನೇದಾಗಿ ಬಾಯ್ಸ್ಗೆ ಗೇಮ್ ಇಟ್ಟಿದ್ದರು. ಸೊ ಬಲೂನ್ನ ಪಂಚ್ ಮಾಡೋ ಗೇಮ್ ಇದಂತೂ ಆಸಮ್ ಆಗಿತ್ತು. ಸೊ ಫಸ್ಟ್ ಅವ್ರಿಗೆ ಕೂಡ ಪ್ಲೇ ಮಾಡಿದ್ರು. ಯಾಕೆ ಹೆಣ್ಮಕ್ಳಿಗೆ ಯಾಕೆ ಮಾಡಬೇಕು, ಗಂಡ್ಮಕ್ಳಿಗೂ ಕೂಡ ಮಾಡಬೇಕಲ್ವಾ ಅಂತ ಹೇಳಿ ಗೇಮ್ ಅಂತೂ ಫುಲ್ ಎಂಜಾಯ್ ಮಾಡಿದ್ರು ಎಲ್ಲರೂ ಅಷ್ಟೇ. ಸೊ ನಾವು ನೋಡ್ತಿರೋರು ತುಂಬಾ ಖುಷಿ ಆಗ್ತಿತ್ತು, ಆಡ್ತಿರೋರು ಅಷ್ಟೇ ತುಂಬ ಖುಷಿಯಾಗಿ ಅದನ್ನ ಆಡ್ತಾ ಇದ್ರು. ನೆಕ್ಸ್ಟ್ ಅವ್ರು ನಾವು ಕೂಡ ಟ್ರೈ ಮಾಡಿದ್ವಿ ಹೇಗಿರುತ್ತೆ ನೋಡೋಣ ಅಂಥೇಳಿ. ಆ್ಯಂಡ್ ಇದಂತೂ ಫನ್ನಿ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ಏಕೆಂದರೆ ಬಲೂನ್ ಎಲ್ಲ ಊದಿ ಅಭ್ಯಾಸ ಇರಲ್ಲ ಜಾಸ್ತಿ, ಇದೊಂಥರ ಬಲೂನ್ ಊದಿ ಹೊಡೆಯೋದು ಗೇಮ್ ಚೆನ್ನಾಗಿರುತ್ತೆ. ಸೊ ಕ್ಯೂಟ್ ಆಗಿರುತ್ತೆ ನೋಡೋಕ್ಕೂ ಕೂಡ, ಎಂಜಾಯ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಗೇಮ್ ಬಂದು ಬೆಳ್ಳಿ ಸೈಜ್ನ ಅಳತೆ ಮಾಡೋದು. ಸೊ ಹೆಂಡತಿ ಬೆಳ್ಳಿ ಸೈಜ್ನ ಗಂಡ ಅಳತೆ ಮಾಡಿ ಅದಕ್ಕೆ ಟೇಪ್ನ ಕಟ್ ಮಾಡ್ಕೋಬೇಕು. ಸೊ ಹೆಂಡತಿಯಲ್ಲಿಗೆ ಅಡ್ವೈಸ್ ಮಾಡಬಹುದು. ಸೊ ಏನಾರು ಕ್ಲೂ ಕೊಡ್ತಾ ಹೋಗ್ಬೋದು ಈ ರೀತಿ. ಸೊ ಹಿಂಗಿರುತ್ತೆ ಅಂತ ಹೇಳಿ ನನಗಂತೂ ತುಂಬ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಅಂತ ತುಂಬ ಅವ್ರಿಗೆ ಗೊತ್ತಾಗ್ತಿಲ್ಲ, ಬಿಕಾಸ್ ಸಣ್ಣ ಇರೋದ್ರಿಂದ ಅಷ್ಟಾಗಿ ಅವ್ರಿಗೆ ಗೊತ್ತಾಗಲ್ಲ. ಸೊ ಒಂದು ಅಂದಾಜಲ್ಲಿ ಅವ್ರು ಕಟ್ ಮಾಡಬೇಕಾಗತ್ತೆ ಹೇಗಿರುತ್ತೆ ಅಂತ ಹೇಳಿ. ಇದಂತೂ ತುಂಬ ಫನ್ನಿಯಾಗಿ, ತುಂಬಾ ಇದು ಕೂಡ ಅಷ್ಟೇ ಫನ್ನಾಗೇ ಇತ್ತು, ಫನ್ನಿಯಾಗಿ ಎಂದು ಫನ್ನಿಯಾಗಿ ಎಷ್ಟಿರ. ನೆಕ್ಸ್ಟು ಅವ್ರು ಕಟ್ ಮಾಡಿದಂತಹ ಟೇಪನ್ನು ಅಳತೆ ಮಾಡಿದಾಗ ನೀಟಾಗಿ ಟೇಪು ಅಳತೆ ಬರಬೇಕು. ಸೊ ಅದು ಅಳತೆ ಬಂದರೆ ಅವ್ರು ವಿನ್ನರ್ ಅಂತ ಹೇಳಿ. ಸೊ ಫಸ್ಟ್ ಮಾಡಿದ್ದವ್ರದ್ದು ಸ್ವಲ್ಪ ಡಿಫ್ರೆನ್ಸಲ್ಲಿ ಬಂದಿತ್ತು. ಸೊ ಇದು ಕೂಡ ಆ್ಯಂಡ್ ಎಲ್ಲರದ್ದು ಒಬ್ರಿಗೆ ಅವರವ್ರ ಅಳತೆ ಮಾಡ್ತಾರೆ. ಸೊ ಎಷ್ಟಿರಬಹುದು ಅಂತ ಹೇಳಿ. ಸೊ ಸ್ವಲ್ಪ ಜಾಸ್ತಿ ಇದ್ರೂ ಫೇಲ್, ಸ್ವಲ್ಪ ಕಮ್ಮಿ ಇದ್ರೂ ಫೇಲ್, ಎಕ್ಸಾಕ್ಟಾಗಿ ಮಾಡಿರಬೇಕು. ಸೊ ಅದನ್ನು ಕೂಡ ಅಳತೆ ಮಾಡ್ಕೋಬೇಕು. ಮುಂದಂತೂ ಅವ್ರು ತುಂಬ ಜಾಸ್ತಿನೇ ಕಟ್ ಮಾಡಿಬಿಟ್ಟಿದ್ರು. ಸೊ ಸ್ವಲ್ಪ ಜಾಸ್ತಿನೇ ಇತ್ತು, ನಾನು ಹೇಳ್ತಾ ಇದ್ದೀನಿ ತುಂಬ ಸಣ್ಣ ಇದ್ದೀನಿ, ಹೊಟ್ಟೆ ಅಷ್ಟಾಗಿ ಕಾಣಿಸ್ತಿಲ್ಲ ಈ ಪ್ರೆಗ್ನೆಂಟ್ ಟೈಮಲ್ಲಿ ಅಂತ ಹೇಳ್ತಾ ಇದ್ದೆ. ಬಟ್ ಅವರು ಅದನ್ನು ಸ್ವಲ್ಪ ಜಾಸ್ತಿ ಮಾಡಿದರು. ಸೊ ಅದರ ಅಂದಾಜು ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಗಿಲ್ಲ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋರು ಅಷ್ಟೇ, ಅವ್ರು ಸ್ವಲ್ಪ ಜಾಸ್ತಿ ಮಾಡಿದ್ರು. ಸೊ ಅಲ್ಲಿಗೆ ಫಸ್ಟ್ ಮಾಡಿರೋರೇ ವಿನ್ನರ್ ಆದರು. ಇದೊಂಥರ ಚೆನ್ನಾಗಿತ್ತು, ಇದೊಂದು 3 ರೌಂಡ್ಸ್ ಕೂಡ ಆಡಿಸಿದ್ರು, ಎಲ್ಲರೂ ಕೂಡ ಆಡಿದ್ರು, ಪ್ರತಿಯೊಬ್ಬರು ಕೂಡ ಚಾನ್ಸಸ್ ಸಿಗುತ್ತೆ, ಪ್ರತಿಯೊಬ್ಬರು ಕೂಡ ಆಡುತ್ತೆ. ನಾವಂತೂ ಪ್ರತಿ ಗೇಮು ಅಟೆಂಡ್ ಮಾಡಿದ್ವಿ. ಒಂದು ಮುಖಾಭಿನಯ ನಮ್ಮ ಶರತ್, ಇದಂತೂ ಬಹಳ ಖುಷಿ ಕೊಡುತ್ತೆ ಎಲ್ಲಿ ಯಾವಾಗಲೂ ಆಡಿದ್ರು. ಈ ಗೇಮ್ ಅಂತೂ ಫನ್ ಗೇಮೇ, ಅಭಿನಯ ಮಾಡಿ ತೋರಿಸ್ಬೇಕು ಅವ್ರ ಕಲಿಯೋದು ಸ್ವಲ್ಪ ಕಷ್ಟ. ಇದನ್ನು ನಾವು ಕೂಡ ಅಟೆಂಡ್ ಮಾಡಿದ್ವಿ, ಹೇಳಬೇಕಂದ್ರೆ ಪ್ರತಿ 3 ಗೇಮನ್ನು ಅಟೆಂಡ್ ಮಾಡಿದ್ವಿ ನಾವು. ಸೊ ಗೆಲ್ತೀವೋ ಸೋಲ್ತೀವೋ ಬೇಡ, ನನಗಂತೂ ಫನ್ನಿಯಾಗಿ ಎಂಜಾಯ್ ಮಾಡಿದ್ವಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಜೊತೆ ಗೇಮ್ ಎಲ್ಲ ಆಡೋದು ಒಂಥರ ಮಜಾ ಕೊಡುತ್ತೆ, ಖುಷಿ ಆಗುತ್ತೆ, ನನಗಂತೂ ಬಹಳ ಖುಷಿ ಆಯಿತು ಅದರಲ್ಲಿ ಆಡಿ. ನೆಕ್ಸ್ಟ್ ನಮ್ಮ ಟರ್ಮ್ ಬಂತು. ನಮ್ಮ ಟರ್ಮ್ ಬಂದಾಗ ನನಗೆ ಬಂದಿದ್ದು ಸಿಂಹ. ಸೊ ನಾನು ಆ್ಯಕ್ಷನ್ ಮಾಡಿ ಸಿಂಹ ಅಂತ ತೋರಿಸ್ಬೇಕಿತ್ತು. ಸೊ ಅವರು ಅದು ಸಿನಿಮಾ ಅಂದ್ಕೊಂಬಿಟ್ಟಿದ್ರು, ಹಾಗಾಗಿ ಲೇಟಾಗಿ ಸಿಂಹ ಅಂತಂದರು. ಸೊ ಅಲ್ಲಿ ಲೇಟಾಯಿತು. ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ನಾವು ಊಟಕ್ಕೆ ಹೋಗಿದ್ವಿ. ಸೊ ಲಂಚ್ ಕೂಡ ಅವರು ಅರೇಂಜ್ ಮಾಡಿದರು. ಸೊ ಲೈಟಾಗಿ ಕೂಡ ಲಂಚ್ ಅರೇಂಜ್ ಆಗಿತ್ತು. ಸೊ ಮೇಲೆ ಒಬ್ಬಟ್ಟು ಊಟ ಕೂಡ, ಒಬ್ಬಟ್ಟು ವಡೆ ಚಪಾತಿ ಹಾಗೆ ಬಾತು ಬಿರಿಯಾನಿ ಒಂದು ಮೊಸರನ್ನದು ಕೂಡ ಇತ್ತು. ಸೊ ಎಲ್ಲ ಲಂಚ್ ಅಲ್ಲೇ, ಮೇಲೆ ಕೂಡ ಕ್ಯಾಂಟೀನಲ್ಲಿ ಕೂಡ ಲಂಚ್ ಅರೇಂಜ್ ಮಾಡಿದರು.
ಲಂಚೆಲ್ಲ ಮುಗಿಸ್ಕೊಂಡ್ವಿ. ಸೊ ಅಲ್ಲಿ ಮುಗಿಸು ಹೋಗೋಷ್ಟು ಲೇಟ್ ಆಗೋಗಿತ್ತು, 5 ಆಗೋಗಿತ್ತು ಅನ್ಸುತ್ತೆ, 4:35 ಆಗಿತ್ತು. ಸೀಮಂತ ಮುಗಿಸ್ಕೊಂಡು ಬಂದ್ವಿ. ಸೊ ಮುಗ್ಕೊಂಡು ಬಂದು ಸೊ ಒನ್ ಡೇ ಬಿಟ್ಟು ಒನ್ ಡೇ ಬನ್ನಿ ಅಂತ ಹೇಳಿದ್ರು. ಸೊ ಡೆಲಿವರಿ ಡೇಟ್ ಫಿಕ್ಸ್ ಆಗಿತ್ತಲ್ಲ, ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗೋಗಿದ್ವಿ.